ಕೂಲಿ ಕಾರ್ಯಕ್ರಮಕ್ಕೆ ಏನ್ ಸಿಕ್ಕಿದೆ? ಹೌದು, ನೀವು ಚೆನ್ನಾಗಿ ಮಾಡ್ಲತ್ತೀರಿ, ಬಜೆಟ್ ಚೆನ್ನಾಗಿದೆ, ರೆವೆನ್ಯೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮತ್ತೆ ನಿಮ್ಮಲ್ಲಿ ಏನು ಸ್ಟೇರಿಂಗ್ ನಲ್ಲಿ ಕೂತ್ಕೊಂಡು ನಡೆಸ್ಲತ್ತಾರಲ್ಲ ನಮ್ಮ ಪ್ರಸಾದ್ ಸಾಹೇಬ್ರು, ಸಿಂಗಲ್ ಇಂಜಿನ್ ದಾಗ ನಡೆಸಿನವ್ರ ಅವರು, ಈ ಡಬಲ್ ಇಂಜಿನ್ ಮ್ಯಾಗೂ ಅವ್ರು ಯಾರ? ಹಾಗಾಗಿ ಒಳ್ಳೆಯವ್ರ. ಅದಕ್ಕೆ ನಾವು ಒಂದೇ ಒಂದು ಹೇಳ್ತೀನಿ, ತಾವು ಮೊನ್ನೆ ರೈತರ ಬಗ್ಗೆದಾಗ, ಫ್ಲಡ್ ಬಗ್ಗೆದಾಗ, ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆದಾಗ ಮಾತಾಡತ್ರ ತಾವು ಇರಲಿಲ್ಲ, ಎಲ್ಲರೂ ಮಾತಾಡಿದೀವಿ ನಾವು. ಈಗ ರಾಜ್ಯದಲ್ಲಿ ಒಂದು ನಿಮಗೆ ಗೊತ್ತಿದೆ, ಈ ಡಿಸಾಸ್ಟರ್ ಅಲ್ಲಿ 1,327 crores ಇಟ್ಟಿದ್ರಿ ನೀವು. ಈಗ ನಂಬಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಎಲ್ಲ ಕಡೆ ರಾಜ್ಯದಲ್ಲಿ ಬೆಳೆ ಹಾನಿಯಾಗಿದೆ, ಆಮೇಲೆ ಡ್ರೌಟ್ ಅಂತೇಳಿ ಒಂದು ಸ್ವಲ್ಪ ಬೆಳೆ ಹಾನಿಯಾಗಿದೆ. ಅಷ್ಟಲ್ಲದೆ ಈಗ ನೆಟ್ಟೆ ರೋಗ ಅಂತೇಳಿ ಇಡೀ ನಮಗೆ ಬೀದರ್, ಗುಲ್ಬರ್ಗ, ಯಾದಗಿರು, ಇಡೀ ತೊಗರಿ ಹಾಳಾಗಿದೆ. ಇವತ್ತು ಅದಕ್ಕೂ ಈ ನಿಮ್ಮ ಈಗ 8,100 crores ಒಂದು ಕೋಟಿ ಇಟ್ಟಿದ್ರಲ್ಲ, ಇನ್ನೊಂದು ಸ್ವಲ್ಪ ಕರ್ಣ ಅಂತೇಳಿ ಈ ಉತ್ತರದಲ್ಲಿ ಅದು ಆ್ಯಡ್ ಮಾಡಿ, ಯಾಕಂದ್ರೆ ತಾವು NDRF ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದು ನಾವು ನಮ್ಮ ಗಮನಕ್ಕಿದೆ. ಹಾಗಾಗಿ ಇವತ್ತ ಮಾತಾಡುವಾಗ ಈ ಶುಗರ್ ಕೇನ್ ಬಗ್ಗೆದಾಗ ಚರ್ಚೆ ನಡೀತಾ ಇದೆ ಅಧ್ಯಕ್ಷರೇ. ಕರ್ನಾಟಕದಲ್ಲಿ ಒಂದೊಂದು ಫ್ಯಾಕ್ಟ್ರಿದವ್ರು ಒಂದೊಂದು ರೇಟ್ ಕೊಡ್ತಾ ಇದ್ದಾರೆ, FRP ಮ್ಯಾಗ ಅವ್ರಿಗೆ ಕಂಟ್ರೋಲ್ನೇ ಇಲ್ಲ. ಅಲ್ಲಲ್ಲ ಆಯ್ತು, ಎರಡೇ ನಿಮಿಷ, ಬೇರೆದಿಲ್ಲ. ನಿಮ್ಮ ಇದ್ರ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನಾ, ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳೇ. ತಮಿಳ್ನಾಡು ಸಪ್ಲಿಮೆಂಟ್ರಿನೇ ಹೇಳಿ, ತಮಿಳ್ನಾಡು ಗವರ್ಮೆಂಟ್ 190 rupees ಇನ್ಸೆಂಟಿವ್ ಕೊಟ್ಟಿದೆ. ನೀವು ಈ ಸಪ್ಲಿಮೆಂಟ್ರಿ ಉತ್ತರದಾಗ ಇನ್ಸೆಂಟಿವ್ ಆ್ಯಡ್ ಮಾಡಿ, ಗೊತ್ತಾಯ್ತಾ? ಆಮೇಲೆ ಬೈರೇಗೌಡರು ಒಂದು SC ST ಅಲೋಕೇಶನ್ ಬಗ್ಗೆದಾಗ ಹೇಳಿದ್ರು ಮುಖ್ಯಮಂತ್ರಿ. ನಾವು ಒಬ್ರು ಶಾಸಕರು, ಬೇರೆಯವರು ಶಾಸಕರು, ನೀವು ಒಬ್ರು ಶಾಸಕರಿದ್ರಿ, ನಿಜವಾಗ್ಲೂ ಅದರಲ್ಲಿ ಕಡಿತ ಆಗಿದೆ. ಹೋದ ವರ್ಷದ್ರಲ್ಲಿ ಆದಿ ಜಾಂಬೋ ಲೋನು ಒಂದೇ ಒಂದು ಶಾಸಕರಿಗೆ, ಓನ್ಲಿ ಒನ್ ಬೆನಿಫಿಷರಿ, ಎಷ್ಟಿದಾಗ ಒಂದು ಗೊತ್ತಾಯ್ತು? ಅಂಬೇಡ್ಕರ್ ನಿಗಮದಲ್ಲಿ 4 ಅಂದ್ರೆ ಎಲ್ಲಿ ಹೋಗ್ತಾ ಇದೆ ಬಜೆಟ್? ಅದಕ್ಕೆ ನೀವು ಇದ್ರ ಮ್ಯಾಗ ನೀವು ಎನ್ಕ್ವೈರಿ ಮಾಡ್ರಿ, ಯಾಕಂದ್ರೆ ಈ ಒಂದು ಇದರಲ್ಲಿ ಇದು ಆಗದ್ ಬೇಡ. ಆಮೇಲೆ ಮನ್ರೇಗಾ ಬಗ್ಗೆದಾಗ ತಾವು 500 crores ಏನೋ ಇಟ್ಟಿದ್ರಿ. ನಿಮಗೊಂದು ಸಣ್ಣ ಎಕ್ಸಾಂಪಲ್, ತಾವು ದಯಾಳು ಆಗಿ ನಮ್ ಬೀದರ್ನಾಗ ಆಕ್ಸಿಡೆಂಟ್ ಆಗಿದ್ರೆ 7 ಮೃತಪಟ್ಟಿದ್ರು, ಅವತ್ತಿನ ಅವತ್ತೇ ತಾವು 5 lakh rupees ಕೊಟ್ಟಿದ್ರು 7 ಜನರಿಗೆ. ನಾನು ನಿಮಗೆ ಧನ್ಯವಾದ ಹೇಳ್ತೀನಿ. ಆದ್ರೆ 10 ಅಲ್ಲಿ ಹಾಸ್ಪಿಟಲ್ ಅಲ್ಲಿದ್ದಾರ, ನಾನು ಹಾಸ್ಪಿಟಲ್ ವಿಸಿಟ್ ಮಾಡ್ಲಾಕ್ ಹೋದಾಗ ಒಬ್ಬಕ್ಕೆ ಮಹಿಳೆ ಏನ್ ಕೇಳ್ತಾಳೆ ಗೊತ್ತಾ? ನಮಗ ಕೂಲಿ ಕೊಡ್ರಿ. ಆ ಜನ ಕೂಲಿ ಮಾಡ್ಲಾಕ ತೆಲಂಗಾಣಕ್ಕೆ ಹೋಗಿದಾರ ಅವರು, ತೆಲಂಗಾಣಕ್ಕ. ಅದಕ್ಕೆ ನೀವು ಮನ್ರೇಗಾದಾಗ ಏನು 100 days ಮೀರಿನವರಿಗೆ ನಮ್ಮ ಭಾಗದಲ್ಲಿ ಇವತ್ತು ಬ್ಯಾಕ್ವರ್ಡ್ ಇದೆ, ಇನ್ನೊಂದು 50 days ಎಕ್ಸ್ಟ್ರಾ ಮಾಡಿ ಅದರಲ್ಲಿ, ಇನ್ಕ್ಲೂಡ್ ಮಾಡಿ. ಅದಕ್ಕೆ ಅಧ್ಯಕ್ಷರೇ ಕೊನೆಯದಾಗಿ ಮುಖ್ಯಮಂತ್ರಿಗೂ ಒಂದೇ ಹೇಳ್ತೀನಿ, ದಾನ ವೀನ ಶೂರ ಕರ್ಣ ಆಗಿ ರಾಜ್ಯದ ರೈತರ ಪರವಾಗಿ ಇವತ್ತೇನವ್ರು ಸಂಕಷ್ಟದಲ್ಲಿದ್ದಾರ ಪ್ರಸಾದ್ ಸಾಹೇಬ್ರೇ, ಇನ್ನೊಂದು 5,000 crores ಇದರಲ್ಲೇ ಸೇರಿಸಿ ಒಬ್ಬೊಬ್ರಿಗೆ ಇಲ್ಲಿಲ್ಲ ಅಂದ್ರೆ 25,000-50,000 ಪರ್ ಎಕರ್ಕ್ ಏನದಲ್ಲ ಮಾಡಂತ ಪ್ರಯತ್ನ ಈ ಕರ್ಣ ಮುಖ್ಯಮಂತ್ರಿ ಮಾಡ್ಬೇಕು ಅಂತೇಳಿ ಇಡೀ ರಾಜ್ಯದ ರೈತರ ಪರವಾಗಿ ತಮಗೇನದಲ್ಲ ಕೇಳ್ಕೊತೀನಿ. ಧನ್ಯವಾದ. ಓಕೆ, ಈಗ